ದಯವಿಟ್ಟು ಆ ನಾಯಕರುಗಳಿಗೆ ಹೇಳ್ತಕ್ಕಂಥದ್ದು, ನಾನು ಯಾವುದೇ ಕುಟುಂಬಗಳನ್ನು ಹಾಳು ಮಾಡಿಲ್ಲ. ಸಿ ಟಿ ರವಿಗೂ ಹೇಳಲಿಕ್ಕೆ ಬಯಸ್ತೀನಿ. ಕೆ ಆರ್ ಎಸ್ಗೆ ಯಾರ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡು ಘಟನೆ ಇದೆಯಲ್ಲ, ಕಾರಣಕರ್ತರು ಯಾರು ಹೇಳ್ತಾರ? ಭಾಳ ವಿಷಯಗಳಿದೆ. ಬಿ ಜೆ ಪಿ ನಾಯಕರುಗಳದ್ದು ಬಂಡವಾಳ ತೆಗಿಬೇಕು ಅಂದರೆ ನಿಮ್ಮ ಆರ್ ಎಸ್ ಎಸ್ನ ಇದೆಂಥದ್ದು ನಿಮ್ಮ ಶಾಖೆಯಿಂದ ಬಂದವರಲ್ಲ, ಟ್ರೈನಿಂಗ್ ತಗೊಂಡು ಒಬ್ಬೊಬ್ಬರದು ಒಬ್ಬೊಬ್ಬರದ್ದು ಬಂಡವಾಳ ತೆಗೆದುಬಿಟ್ರೆ ಅವರ ಬಣ್ಣ, ನಿಜವಾದ ಬಣ್ಣ ಹೊರಗೆ ಬರುತ್ತೆ. ಕೆ ಆರ್ ಎಸ್ನಲ್ಲಿ ಒಬ್ಬರು ಅಧಿಕಾರಿ ಯಾರೋ ಒಬ್ರು ಇದ್ದಾರಲ್ಲ ಕೆ ಪಿ ಎಸ್ ಸಿಲಿ ಸೆಲೆಕ್ಷನ್ ಆಗಿ, ಅವರ ಹಸ್ಬೆಂಡ್ ಒಬ್ಬರು ಕೆ ಆರ್ ಎಸ್ ಇಬ್ಬರು ಸದೋದರಲ್ಲ, ಸೂಚನೆ ಮಾಡ್ಕೊಂಡ್ರಲ್ಲ. ಸ್ವಲ್ಪ ಸಿ ಟಿ ಅವರದನ್ನ ಸ್ವಲ್ಪ ಸ್ಮರಿಸ್ಕೊಳ್ಳಿ. ಯಾರಿಂದ ಅವ್ರು ಬಿದ್ದರು, ಯಾರು ಆತ್ಮಹತ್ಯೆ ಮಾಡ್ಕೊಂಡ್ರು, ಆ ಫ್ಯಾಮಿಲಿ ಹಾಳು ಮಾಡಿದ್ದೆ ಯಾರು? ಇಂಥ ಹಲ್ಕ ಕೆಲಸಗಳು ನಾವು ಮಾಡಿಲ್ಲ. ಇವತ್ತು ಸಂಚಾಲಕರ ಮಕ್ಕಳನ್ನೇ ಕ್ಯಾರಿಂಗ್ ಮಾಡಿ ಯಾರು ಬಾಂಬೆ ಕದ್ದೋಗಿದ್ರು? ಕಟೀಲ್ ಅವ್ರು ಹೇಳ್ತಾರ ಸಂಚಾಲಕರು ಅಂತ ಆರ್ ಎಸ್ ಎಸ್ನಲ್ಲಿ ಇದಾರಲ್ಲ ಪಾಪ ಪ್ರಚಾರಕರು, ಆರ್ ಎಸ್ ಎಸ್ನ ಪ್ರಚಾರಕರ ಕುಟುಂಬದಲ್ಲಿ ಅವ್ರ ಮಕ್ಕಳನ್ನ ಕ್ಯಾರಿ ಮಾಡಿ ಬಾಂಬೆ ಕದ್ದೋಡೋಗಿದ್ರಲ್ಲ ಕಟೀಲ್ ಅವರೇ, ಯಾರು ಸರ್ ಅದಕ್ಕೆ ಅದು ಕೇಳಿ ಅವ್ರನ್ನ ಯಾರು ಇದೆಲ್ಲ ಮಾಡಿದ್ದು? ಇವು ಬಣ್ಣ ತೆಗಿಯೋಕೆ ಹೋದ್ರೆ ಇವ್ರ ನಿಜವಾದ ಬಣ್ಣಗಳು, ಇವ್ರ ಥರ ನಾವು ಜೀವನ ಮಾಡಿಲ್ಲ. ಅದಕ್ಕೆ ಹೇಳ್ತಾ ಇರೋದು ನನ್ನನ್ನು ಕೆದಕಿದ್ರೆ ಒಬ್ಬೊಬ್ಬರದು ಬಂಡವಾಳಗಳು ಹೊರಗಡೆ ಈಚೆ ಬಿಡ್ತಾರೆ. ನಾನು ಅದಕ್ಕೋಸ್ಕರಲೇ ಹೇಳೋದು ಬಿ ಜೆ ಪಿ ನಾಯಕರಿಗೆ, ನಾನು ಆರ್ ಎಸ್ ಎಸ್ನ ಬಗ್ಗೆ ಏನು ಚರ್ಚೆ ಮಾಡಿದೆ ಅದಕ್ಕೆ ಉತ್ತರ ಕೊಡಿ, ಬೇರೆ ವೈಯಕ್ತಿಕವಾದ ವಿಚಾರ ಬೇಡ. ನನ್ನ ಬಗ್ಗೆ ನೀವು ಚರ್ಚೆ ಮಾಡೋಕೆ ಹೋದರೆ ನಿಮ್ಮ ಒಬ್ಬೊಬ್ಬರದು ಇತಿಹಾಸಗಳಿದೆಯಲ್ಲ ತೆಗೆದುಬಿಟ್ರೆ, ನಿಮ್ಮ ಶಾಖೆಯಲ್ಲಿ ಚಡ್ಡಿ ಹಾಕ್ಕೊಂಡು ಟ್ರೈನಿಂಗ್ ಕೊಟ್ಟವರಲ್ಲ, ಯಾರ್ಯಾರನ್ನ ಹಳೆಯ ಮಾಡಿಬಿಟ್ಟಿದ್ದೀರಿ, ನಿಮ್ಮಿಂದ ಯಾರ್ಯಾರು ಸತ್ತರು, ಯಾವ್ಯಾವ ಥರ ಅದು ನಡೆದೋಗಿದೆ, ಇದು ಹೇಳ್ತಾ ಹೋದರೆ ಯಾವ ಸೂರ್ಯನ ಬೆಳಗ್ದಂಗೆ ಬೆಳಗ್ತಾ ಇದೆ ಅಂತ ಹೇಳ್ತಿರಲ್ಲ ಆರ್ ಎಸ್ ಎಸ್, ಕತ್ಲಿಗೆ ತಂದುಬಿಡ್ತೀರಿ. ಇದನ್ನು ಚರ್ಚೆ ನಿಲ್ಲಿಸಿ ನಿಮ್ಮ ದುಡಿಮೆ ಮೇಲೆ ಜನಗಳ ಮುಂದೆ ರಾಜಕೀಯ ಮಾಡಿ. ವೈಯಕ್ತಿಕವಾದ ವಿಚಾರಗಳು ಬಂದರೆ ಒಬ್ಬೊಬ್ಬರದ್ದು ನಿಮ್ಮದು ಒಂದೊಂದು ಇತಿಹಾಸಗಳಿವೆ, ಇದೆಲ್ಲ ಹೊರಗೆ ಬರ್ತವೆ, ಎಚ್ಚರಿಕೆ ಅನ್ನೋದು ಹೇಳಕ್ಕೆ ಬಯಸ್ತೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.